ಎಲ್ಲರಿಗೂ ನಮಸ್ಕಾರ. ಬಿ ಎಂ ಸ್ಟಡಿ ಸರ್ಕಲ್ಗೆ ಸ್ವಾಗತ. ನಾನು ಪ್ರಿಯಾಂಕಾಕ್ಕೆ ಇವತ್ತು ನಾನು ನಕ್ಷತ್ರಗಳ ರಚನೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾವು ಕಳೆದ ಕ್ಲಾಸ್ಗಳಲ್ಲಿ ದ ವರ್ಜಿನ್ ಆಫ್ ದಿ ಅರ್ಥನ್ನು ನೋಡ್ತಾ ಇದ್ವಿ, ಅದರಲ್ಲಿ ಅರ್ಲಿ ಥಿಯರೀಸ್ ಬಗ್ಗೆ ನೋಡ್ತಾ ಇದ್ವಿ, ಅಂದರೆ ಆರಂಭಿಕ ಸಿದ್ಧಾಂತಗಳ ಬಗ್ಗೆ ನೋಡ್ತಾ ಇದ್ವಿ. ನೆಬ್ಯುಲರ್ ಹೈಪೋಥಿಸಿಸನ್ನು ನೋಡಿದ್ವಿ, ಅಂದರೆ ನಿಹಾರಿಕ ಕಲ್ಪನೆ. ಅದರಲ್ಲಿ ಮೊದಲು ಅನಿಲ ಸಿದ್ಧಾಂತವನ್ನು ಮನ್ನಣೆ ಮಾಡಿದಾರೆ ಅವರು, ಇಮ್ಯಾನ್ಯುಯಲ್ ಕ್ಯಾಂಟ್ ಅವರು, ಇವಾಗ 1755 ಅಂತ ತಿಳ್ಕೊಂಡ್ವಿ. ಅದು ಆದಮೇಲೆ ಅದನ್ನು ರಿವೈಸ್ಡ್ ಮಾಡಿ ಲ್ಯಾಪ್ಲೇಸ್ ನಿಹಾರಿಕ ಕಲ್ಪನೆ, ಲ್ಯಾಪ್ಲೇಸ್ ಅವರ ನೆಬ್ಯುಲರ್ ಹೈಪೋಥಿಸಿಸ್ ಅಂತ ಹೇಳಿ ಅಂದರು. ಅದು 1796 ಯಾರು ಪೇರೇ ಲ್ಯಾಪ್ಲೇಸ್ ಅವರು ಕಂಡುಹಿಡಿತಾರೆ. ಅದು ಆದಮೇಲೆ ರಿವೈಸ್ಡ್ ಮಾಡಿದ್ರು 1905 ಚಂಬರ್ಲಿನ್ ಮತ್ತು ಮೌಲ್ಟನ್ ಅವರು ಬರ್ತಾರೆ. ಇವರು ಗ್ರಹಗಳ ಕಲ್ಪನೆ ಅಂದರೆ ಪ್ಲಾಂಟೆನ್ಶಿಯಲ್ ಹೈಪೋಥಿಸಿಸ್ ಅಂತ ಹೇಳಿ ಹೇಳ್ತಾರೆ. ಅದು ಆದಮೇಲೆ ಇದನ್ನು ಜೇಮ್ಸ್ ಜೀನ್ಸ್ ಮತ್ತು ಹೊರಾಲ್ ಜಪ್ರಿ ಅವರು ಏನು ಮಾಡ್ತಾರೆ, ಈ ಪ್ಲಾಂಟೆನ್ಸಿಯಲ್ ಅಂದರೆ ಗ್ರಹಗಳ ಕಲ್ಪನೆಯನ್ನು ಸಪೋರ್ಟ್ ಮಾಡ್ತಾರೆ. ಇವರೇನು ಮಾಡ್ತಾರೆ, ಸಪೋರ್ಟ್ ಮಾಡಿ ಉಬ್ಬರ ಬಿಳಿತ ಕಲ್ಪನೆಯನ್ನು ನೀಡ್ತಾರೆ, ಅಂದರೆ ಟೈಡಲ್ ಥಿ ಹೈಪೋಥಿಸಿಸನ್ನು ಕೊಡ್ತಾರೆ, ಅಂದರೆ ಬೈನರಿ ಥಿಯರಿಯನ್ನು ಕೊಡ್ತಾರೆ. ಅದು ಆದಮೇಲೆ ಬಂದವರು 1950 ಒಟೋ ಸ್ಮಿತ್ ಮತ್ತು ವೈಜಾಸ್ಕರ್ ಅವರು ಬರ್ತಾರೆ. ಯಾವುದು ರಷ್ಯಾದ ಒಟೋ ಸ್ಮಿತ್ತು, ಜರ್ಮನಿಯ ವೈಜಾಸ್ಕರ್ ಅವರು ಬರ್ತಾರೆ. ಇವರೇನು ಮಾಡ್ತಾರೆ, ಇವರು ಕೂಡ ಲೆಬರ ಹೈಪೋಥಿಸಿಸನ್ನು ರಿವೈಸ್ ಮಾಡಿ ಏನು ಮಾಡ್ತಾರೆ, ನೆಬ್ಯುಲರ್ ಹೈಪೋಥಿಸಿಸ್ ಸಿದ್ಧಾಂತವನ್ನು ಮನ್ನಣೆಯನ್ನು ಮಾಡ್ತಾರೆ. ಇನ್ನು ನೆಕ್ಸ್ಟ್ ಏನು ನೋಡ್ತೀವಿ, ಆಧುನಿಕ ಸಿದ್ಧಾಂತಗಳ ಬಗ್ಗೆ ನೋಡ್ತೀವಿ. ಅದರಲ್ಲಿ ಬರೋದು ಬಿಗ್ ಬ್ಯಾಂಗ್ ಥಿಯರಿ. ಇವಾಗ ನೆಬ್ಯುಲರ್ ಹೈಪೋಥಿಸಿಸ್ ಆರಂಭಿಕ ಸಿದ್ಧಾಂತಗಳು ಏನಾಗಿರ್ತಾ ಇವು, ಗ್ರಹಗಳ ಹುಟ್ಟುವಿಕೆ, ಗ್ರಹ ಒರ್ಜಿನ್ ಆಫ್ ದಿ ಅರ್ಥನ್ನು, ಒರ್ಜಿನ್ ಆಫ್ ದಿ ಪ್ಲಾನೆಟ್ಸನ್ನು ನೋಡ್ತೀವಿ. ಎಲ್ಲಿ ಅರ್ಲಿ ಥಿಯರೀಸಲ್ಲಿ ಆರಂಭಿಕ ಸಿದ್ಧಾಂತಗಳಿಗಿಂತ ವರ್ಜಿನ್ ಆಫ್ ದಿ ಅರ್ತ್ ಬಗ್ಗೆ ಇದ್ರೆ, ಹಾಗೆ ಇದು ಬಿಗ್ ಬ್ಯಾಂಗ್ ಥಿಯರಿ ಏನಾಗಿರುತ್ತೆ, ವರ್ಜಿನ್ ಆಫ್ ದಿ ಯೂನಿವರ್ಸ್ ಬಗ್ಗೆ ಹೇಳುತ್ತೆ. ಹೌದಾ, ಮಹಾಸ್ಫೋಟ ಸಿದ್ಧಾಂತ. ಇದನ್ನು ಮೊದಲು ಏನು ಮಾಡ್ತಾರೆ, ರಿವೈಸ್ ಮಾಡಿದವರು ಯಾರು, ಎಡ್ವಿನ್ ಹಬ್ಬಲ್ ಅವರು. ಬಟ್ ಇದನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ಜಾರ್ಜಸ್ ಲೆಮೈಟ್ರೆ ಅವರು. ಬಟ್ ಇದನ್ನು ರಿವೈಸ್ ಮಾಡಿದವ್ರು ಮಾತ್ರ ಎಡ್ವಿನ್ ಹಬಲ್ ಅವರು, ಸಪೋರ್ಟ್ ಮಾಡಿದವರು. ಹೌದಾ, ಇದನ್ನು ಸಪೋರ್ಟ್ ಮಾಡಿದವರು ಎಡ್ವಿನ್ ಹಬಲ್ ಅವರು, ಯಾವಾಗ 1920 ಒಳಗೆ. ಬಟ್ ಇದನ್ನು ಕಂಡುಹಿಡಿದವರು, ಫಸ್ಟ್ ಕಂಡುಹಿಡಿದವರು ಯಾರಪ್ಪ ಅಂದರೆ ಜಾರ್ಜಸ್ ಲೆಮೈಟ್ರೆ ಅವರು. ಓಕೆನಾ, ಈ ಬಿಗ್ ಬ್ಯಾಂಗ್ ಥಿಯರಿ ಏನಿರುತ್ತೆ, ಒಂದು ಸಣ್ಣ ಬಾಲ್ ಇರುತ್ತೆ, ಅದಕ್ಕೆ ವಾಲ್ಯೂಮ್ ಕಡಿಮೆ ಇರುತ್ತೆ, ಮತ್ತು ಟೆಂಪ್ರೇಚರ್ ಏನಿರುತ್ತೆ, ಟೆಂಪ್ರೇಚರು ಡೆನ್ಸಿಟಿ ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ, ಅದು ಸಣ್ಣ ಬಾಲ್ ಟಿನಿ ಬಾಲ್ ಏನಾಗುತ್ತೆ, ಸ್ಫೋಟ ಆಗುತ್ತೆ, ಎಕ್ಸ್ಪ್ಲೋಸ್ ಆಗುತ್ತೆ. ಎಕ್ಸ್ಪ್ಲೋಸ್ ಆದಾಗ ಅದೇನಾಗುತ್ತೆ, ಅಷ್ಟೇ ಇದು ಎಕ್ಸ್ಪ್ಲೋಸ್ ಆಗಿ ಎಕ್ಸ್ಪೆನ್ಷನ್ ಆಗುತ್ತೆ. ಯಾವ ರೀತಿಯಾಗಿ, ಅದು ಟೈಮ್ ಕೂಡ ಎಕ್ಸ್ಪೆನ್ಷನ್ ಆಗುತ್ತೆ, ಎನರ್ಜಿ ಕೂಡ ಎಕ್ಸ್ಪೆನ್ಷನ್ ಆಗುತ್ತೆ, ಮ್ಯಾಟರ್ ಕೂಡ ಎಕ್ಸ್ಪೆನ್ಸ್ ಅಂದರೆ ಅದರದ್ದು ವಸ್ತು ಕೂಡ ಎಕ್ಸ್ಪೆನ್ಷನ್ ಆಗುತ್ತೆ. ಆಟಮ್ಸ್ ನೋಡ್ಬೋದು, ಮಾಲಿಕ್ಯುಲ್ಸ್ ನೋಡ್ಬೋದು, ಇವೆಲ್ಲ ಏನಾಗುತ್ತೆ, ಎಕ್ಸ್ಪೆನ್ಷನ್ ವಿಸ್ತರಿಸ್ತಾ ಹೋಗುತ್ತೆ. ಇದನ್ನು ಏನು ಮಾಡ್ತೀವಿ ನಾವು, ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ನೋಡ್ತೀವಿ. ಇವಾಗ ನಕ್ಷತ್ರಗಳ ರಚನೆ, ಹೌದಾ, ಸ್ಟಾರ್ ಫಾರ್ಮೇಷನ್ನ ನೋಡ್ತಾ ಹೋಗೋಣ. ನಕ್ಷತ್ರಗಳ ರಚನೆ ಯಾವ ರೀತಿ ಆಯಿತು, ಹೌದು ಯಾವ ರೀತಿ ಆಯಿತು ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಹತ್ತು ಮುಖಾಂತರ ಸದಾ ನೋಟಿಫೈ ಆಗಿರಿ. ಇವಾಗ ಏನು ಮಾಡೋಣ, ನಕ್ಷತ್ರ ರಚನೆಯನ್ನು ನೋಡ್ತಾ ಹೋಗೋಣ. ನಕ್ಷತ್ರ ಗ್ರಹಗಳದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಇವಾಗೇನು ನಕ್ಷತ್ರಗಳ ರಚನೆಯನ್ನು ನೋಡ್ತಾ ಹೋಗೋಣ. ಮೊದಲೇದಾಗಿ ಇವಾಗ ನಕ್ಷತ್ರಗಳ ರಚನೆ, ನಕ್ಷತ್ರಗಳ ರಚನೆ ಅನ್ನೋದು ನಾವು ಮೊದಲೇದಾಗಿ ಬಿಗ್ ಬ್ಯಾಂಗ್ ಥಿಯರಿನ ಇನ್ನೊಂದು ಸ್ವಲ್ಪ ರಿವೈಸ್ ಮಾಡ್ತಾ ಹೋಗೋಣ. ಅದರ ಮಹಾಸ್ಫೋಟ ಸಿದ್ಧಾಂತವನ್ನು, ಒಂದು ಟಿನಿ ಬಾಲ್ ಇರುತ್ತೆ. ಈ ಟಿನಿ ಬಾಲ್ಗೆ ಒಂದು ಟಿನಿ ಬಾಲು, ಇದಕ್ಕೇನಾಗಿರುತ್ತೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಬಟ್ ವಾಲ್ಯೂಮ್ ಏನಿರುತ್ತೆ ಕಡಿಮೆ ಇರುತ್ತೆ. ವಾಲ್ಯೂಮ್ ಏನಿರುತ್ತೆ ಕಡಿಮೆ ಇರುತ್ತೆ, ಡೆನ್ಸಿಟಿ ಮತ್ತು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಈ ರೀತಿ ಇದ್ದಾಗ ಇದೇನಾಗುತ್ತೆ, ಟಿನಿ ಬಾಲು ಸ್ಫೋಟ ಆಗುತ್ತೆ, ಈ ರೀತಿಯಾಗಿ ಎಕ್ಸ್ಪ್ಲೋಸ್ ಆಗುತ್ತೆ. ಸ್ಫೋಟ ಆದಾಗ ಈ ರೀತಿಯಾಗಿ ಎಕ್ಸ್ಪೆನ್ಷನ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಶಕ್ತಿ ಕೂಡ, ಎನರ್ಜಿ ಕೂಡ ಎಕ್ಸ್ಪೆನ್ಷನ್ ಆಗುತ್ತೆ, ಟೈಮ್ ಕೂಡ ಎಕ್ಸ್ಪೆನ್ಷನ್ ಆಗುತ್ತೆ, ಹಾಗೆ ಮ್ಯಾಟರ್ ಕೂಡ ಎಕ್ಸ್ಪೆನ್ಷನ್ ಆಗುತ್ತೆ, ಅಂದರೆ ವಸ್ತು ಕೂಡ ಎಕ್ಸ್ಪೆನ್ಷನ್ ಆಗುತ್ತೆ. ವಸ್ತು ಶಕ್ತಿ ವಿತರಣೆ ಆರಂಭಿಕ ವಿಶ್ವದಲ್ಲಿ ನಾವು ನೋಡಿಲ್ಲ, ಆರಂಭಿಕ ಸಿದ್ಧಾಂತಗಳು ನಾವು ನೋಡಿಲ್ಲ. ಬಟ್ ಇದರಲ್ಲಿ ನಾವು ಏನು ಮಾಡ್ತೀವಿ, ವಸ್ತು ಮತ್ತು ಶಕ್ತಿ, ಎನರ್ಜಿಯನ್ನು ನೋಡ್ತೀವಿ, ಮ್ಯಾಟರನ್ನು ನೋಡ್ತೀವಿ. ಹೌದು, ಹಾಗೆ ಸಾಂದ್ರತೆಯ ವ್ಯತ್ಯಾಸಗಳನ್ನು ನೋಡಬೇಕಾದ್ರೆ
ಒಂದು ಇವಾಗ ಇದೊಂದು ಇದು ನೆಬುಲ ಇರುತ್ತೆ. ಈ ನೆಬುಲದಲ್ಲಿ ಈ ರೀತಿಯಾಗಿ ಆಟಮ್ಗಳಿರ್ತವೆ. ಈ ಐಟಮ್ಗಳಿಗೆ ಏನಾಗುತ್ತೆ, ಒಂದೊಂದು ರೀತಿಯಂಥ ಐಟಮ್ಗಳಿಗೆ ಒಂದೊಂದು ರೀತಿಯಂಥ ಡೆನ್ಸಿಟಿ ಇರುತ್ತೆ. ಹ್ಞೂ, ಒಂದೊಂದು ವಸ್ತುವಿಗೆ ಏನಾಗುತ್ತೆ, ಒಂದೊಂದು ಡೆನ್ಸಿಟಿ ಇರುತ್ತೆ. ಆ ಡೆನ್ಸಿಟಿ ಇದಕ್ಕೆ ಸೇಮ್ ಇದ್ದಾಗ ಅವು ಏನಾಗುತ್ತೆ, ವಸ್ತುಗಳು ಈ ರೀತಿಯಾಗಿ ಅಂದರೆ ಒಂದು ಗುರುತ್ವಾಕರ್ಷಣೆ ಇದಕ್ಕೆ ಜಾಸ್ತಿ ಆದಾಗ, ಒಂದಕ್ಕೆ ಒಂದು ವಸ್ತುವಿಗೆ ಜಾಸ್ತಿ ಡೆನ್ಸಿಟಿ ಇದ್ದಾಗ, ಒಂದು ವಸ್ತುವಿಗೆ ಜಾಸ್ತಿ ಡೆನ್ಸಿಟಿ ಆದಾಗ ಅದಕ್ಕೆ ಗುರುತ್ವಾಕರ್ಷಣೆ ಬೆಲೆ ಹೆಚ್ಚಾಗುತ್ತೆ. ಆವಾಗ ಗುರುತ್ವಾಕರ್ಷಣೆ ಬೆಲೆ ಹೆಚ್ಚಾದಾಗ ಏನು ಅಂತ ಇವೇನಾಗಿರ್ತವೆ, ಒಟ್ಟು ವಸ್ತುಗಳು ಈ ಮ್ಯಾಟರ್ಗಳು ಏನಾಗುತ್ತೆ, ವಸ್ತು ಐಟಮ್ಗಳು ಬಂದು ಒಟ್ಟಿಗೆ ಸೇರ್ತವೆ. ಅವಾಗ ಏನಾಗುತ್ತೆ, ಇದು ಗ್ಯಾಲಕ್ಸಿಗಳ ಅಭಿವೃದ್ಧಿ ಏನಾಗುತ್ತೆ, ಆಧಾರಗಳನ್ನು ರಚಿಸಲಾಗಿದೆ. ಇಲ್ಲಿ ಏನಾಗ್ತವೆ, ಈ ರೀತಿಯಾಗಿ ಕೂಡಿ ಕೂಡಿ ಏನಾಗುತ್ತೆ, ಇಲ್ಲಿ ಒಂದು ಗ್ಯಾಲಕ್ಸಿ ರೆಡಿ ಆಗುತ್ತೆ. ಈ ಗ್ಯಾಲಕ್ಸಿ ರೆಡಿ ಆದ ತಕ್ಷಣ ಈ ಗ್ಯಾಲಕ್ಸಿಗಳೇನಾಗುತ್ತೆ, ಹೆಚ್ಚಿನ ಸಂಖ್ಯೆಯ ನಕ್ಷತ್ರಗಳನ್ನ ಹೊಂದಿರ್ತಾ ಹೌದು. ಗ್ಯಾಲಕ್ಸಿ ಅಂದರೆ ಏನು, ನಕ್ಷತ್ರ ಪುಂಜ. ಇಲ್ಲಿ ನಕ್ಷತ್ರ ಗ್ಯಾಲಕ್ಸಿಗಳಂತ ಹೆಚ್ಚಿನ ಸಂಖ್ಯೆಯ ನಕ್ಷತ್ರಗಳ ಹೊಂದಿರ್ತವೆ. ಹಾಗೆ ಗ್ಯಾಲಕ್ಸಿಗಳು ಬಹಳ ದೂರದಲ್ಲಿ ಹರಡಿವೆ. ಗ್ಯಾಲಕ್ಸಿಗಳು ಈ ರೀತಿಯಾಗಿ ಹತ್ತಿರ ಇಲ್ಲ, ಬಟ್ ಇವೇನಾಗಿರ್ತವೆ, ಈ ರೀತಿಯಾಗಿ ಎಕ್ಸ್ಪೆನ್ಷನ್ ಆಗಿರ್ತವಲ್ಲ, ಈ ರೀತಿಯಾಗಿ ದೂರ ಆಗಿರ್ತವೆ. ಇವುಗಳನ್ನು ಬೆಳಕಿನ ವರ್ಷಗಳಲ್ಲಿ ಅಳೆಯಲಾಗುತ್ತದೆ. ಬೆಳಕಿನ ವರ್ಷ ಅಂದರೆ ಏನಂತ ಹೇಳಿ ನಾನು ನೆಕ್ಸ್ಟ್ ಇವಾಗ ಹೇಳ್ತೀನಿ. ನೆಕ್ಸ್ಟ್ ಸ್ಲೈಡಲ್ಲಿ ಬೆಳಕಿನ ವರ್ಷಗಳಲ್ಲಿ ಏನು ಮಾಡ್ತಾರೆ, ಇವುಗಳನ್ನು ಅಳಿತಾರೆ. ಇನ್ನು ಹೈಡ್ರೋಜನ್ ಅನಿಲ ಶೇಖರಣೆಯಿಂದ ಗ್ಯಾಲಕ್ಸಿಗಳು ರೂಪುಗೊಳ್ಳುತ್ತವೆ. ಹೈಡ್ರೋಜನ್ ಅನಿಲದಿಂದ ಏನಾಗುತ್ತೆ, ನೆಬುಲದಲ್ಲಿ ಏನಾಗುತ್ತೆ, ಜಾಸ್ತಿ ಹೈಡ್ರೋಜನ್ ಗ್ಯಾಸ್ ಇರುತ್ತೆ. ಅದರ ಶೇಖರಣೆಯಿಂದ ಏನಾಗ್ತವೆ, ಈ ಗ್ಯಾಲಕ್ಸಿಗಳು ರೆಡಿ ಆಗ್ತವೆ. ಇನ್ನು ಆ ನೆಬುಲದಿಂದ ಏನಾಗುತ್ತೆ, ಗ್ಯಾಲಕ್ಸಿಗಳು ರೆಡಿ ಆಗ್ತವೆ, ನೆನಪಿರಲಿ. ಹಾಗೆ ಬೆಳೆಯುತ್ತಿರುವ ನಿಹಾರಿಕೆ ಅನಿಲದ ಸ್ಥಳೀಯ ಕ್ಲಂಪ್ಗಳನ್ನು ಅಭಿವೃದ್ಧಿಪಡಿಸ್ತವೆ. ಈ ನಿಹಾರಿಕೆಗಳು ಏನು ಬೆಳೀತಾ ಇರ್ತವಲ್ಲ, ಇವೇನಾಗಿರ್ತವೆ, ಸ್ಥಳೀಯ ಕ್ಲಂಪ್ಗಳನ್ನು ಅಭಿವೃದ್ಧಿಪಡಿಸ್ತಾ ಹೋಗ್ತವೆ. ಇನ್ನೂ ದಟ್ಟವಾದ ಅನಿಲಗಳೇನಾಗ್ತವೆ, ದೇಹಗಳಾಗಿ ಬೆಳೆಯುವುದನ್ನು ಮುಂದುವರಿಸ್ತವೆ. ಹಾಗೆ ಇವು ಬೆಳೀತಾ ಏನಾಗ್ತವೆ, ಈ ರೀತಿಯಾಗಿ ಒಂದಕ್ಕೊಂದು ಏನಾಗ್ತವೆ, ಐಟಮ್ಗಳು ಕೂಡ್ತಾ ವಸ್ತುಗಳು ಕೂಡ್ತಾ ಏನಾಗ್ತವೆ, ಇನ್ನೂ ದೊಡ್ಡ ಅನಿಲಗಳೇನಾಗ್ತವೆ, ದೇಹಗಳಾಗಿ ವಸ್ತುಗಳಾಗಿ ಏನಾಗ್ತವೆ, ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅವಾಗ ಏನಾಗ್ತವೆ, ಈ ನಕ್ಷತ್ರಗಳ ರಚನೆ ಆಗುತ್ತೆ. ಗೊತ್ತಾಯ್ತಾ? ಫಸ್ಟ್ ಏನಾಗುತ್ತೆ, ಬಿಗ್ ಬ್ಯಾಂಗ್ ತೇರಿ ಆಗುತ್ತೆ. ಬಿಗ್ ಬ್ಯಾಂಗ್ ತೇರಿ ಆದ ತಕ್ಷಣ ಗ್ಯಾಲಕ್ಸಿಗಳು ರೆಡಿ ಆಗ್ತವೆ. ಗ್ಯಾಲಕ್ಸಿಗಳಲ್ಲಿ ಹಲವಾರು ಹೆಚ್ಚಿನ ಸಂಖ್ಯೆಯ ನಕ್ಷತ್ರಗಳನ್ನು ನೋಡ್ತೀವಿ. ಹೆಚ್ಚಿನ ಸಂಖ್ಯೆಯ ನಕ್ಷತ್ರಗಳು ಏನಾಗಿರ್ತವೆ, ಅವು ದಟ್ಟವಲ್ಲ ಅನಿಲವಾದಂಥ ದೇಹಗಳಲ್ಲಿ ಕೂಡಿರ್ತವೆ. ಅದೇ ಏನಾಗ್ತವೆ, ಒಂದಕ್ಕೊಂದು ಸೇರಿ ನಕ್ಷತ್ರಗಳ ರಚನೆ ಆಗುತ್ತೆ. ಇನ್ನು ಈ ಬೆಳಕಿನ ವರ್ಷ ಅಂದರೆ ಏನಪ್ಪ ಅಂದರೆ, ಬೆಳಕಿನ ವರ್ಷ ಅಂದರೆ ನಾವು ಬೆಳಕನ್ನು ಏನು ಮಾಡ್ತೀವಿ, ಒಂದು ಸೆಕೆಂಡಿಗೆ ಬೆಳಕು ಏನು ಮಾಡುತ್ತೆ ನಮ್ಮ ಭೂಮಿಗೆ, ಒಂದು ಸೆಕೆಂಡಿಗೆ ಅದರ ವೇಗ ಎಷ್ಟಪ್ಪ ಅಂದರೆ 3,00,000 ಕಿಲೋಮೀಟರ್. 3,00,000 ಕಿಲೋಮೀಟರ್ದು ಯಾವ ಥರದ್ದು ಬೆಳಕಿನ ವೇಗ, 1 ಸೆಕೆಂಡಿಗೆ 3,00,000 ಕಿಲೋಮೀಟರು ಯಾವುದು ಬೆಳಕು ಚಲಿಸೋದು, ವೇಗದಲ್ಲಿ ಚಲನೆಯನ್ನು ಮಾಡುತ್ತೆ. ನಮ್ಮ ಭೂಮಿಗೆ ಬಂದು ಬೀಳಲಿಕ್ಕೆ ಎಷ್ಟು ನಿಮಿಷ ತಗೋತದ್ದು, ಯಾಕೆ ನಮ್ಮ ಭೂಮಿ ಮತ್ತು ಸೂರ್ಯನಿಗೆ ಇರುವಂಥ ವ್ಯತ್ಯಾಸ ಏನು, ಸೂರ್ಯನಿಗಿಂತ ಇದೊಂದು ಸೂರ್ಯ ನಮ್ಮ ಭೂಮಿಯಲ್ಲಿದೆ, ಇಲ್ಲಿದೆ. ಭೂಮಿ ಇಲ್ಲಿದ್ದಾಗ ಅದರ ಅರ್ಧದು ಅಂತರ ಎಷ್ಟಿದೆ, 150 ಮಿಲಿಯನ್ ಕಿಲೋಮೀಟರ್ಸ್. ಇದು 150 ಮಿಲಿಯನ್ ಇದೆ, ಹೌದಾ, 150 ಮಿಲಿಯನ್ ಅದೇ, ಹೌದಾ. 150 ಮಿಲಿಯನ್ ಅಂತರವಿದ್ದಾಗ ಅದು ಸೂರ್ಯನಿಂದ ಬೆಳಕು ನಮ್ಮ ಭೂಮಿಗೆ ಬಂದು ಹತ್ತಲಿಕ್ಕೆ ಎಷ್ಟು ವರ್ಷ ಇದು ಎಷ್ಟು ಟೈಮ್ ತೊಗೋತೈತಿಪ್ಪ ಅಂದ್ರೆ, 8 ನಿಮಿಷ 301 ಸೆಕೆಂಡ್ಗಳನ್ನು ತೊಗೋತದೆ. ಹೌದು, ಇಷ್ಟು ಟೈಮನ್ನು ತೊಗೋತದೆ, 8 ನಿಮಿಷ ಬೇಕು. ಟೋಟಲಿ ನಮ್ಮ ಭೂಮಿಗೆ ಈ ಬೆಳಕು ಬಂದು ರೀಚ್ ಆಗಲಿಕ್ಕೆ ಎಷ್ಟು ಬೇಕು, ಈ ಸೂರ್ಯನಿಂದ ಬಂದು ಭೂಮಿಗೆ ರೀಚ್ ಆಗಲಿಕ್ಕೆ 8 ನಿಮಿಷ ಬೇಕು. ಈ ಬೆಳಕಿನ ವರ್ಷ ಬಂದರೆ ಏನಪ್ಪ ಅಂದರೆ, ಈ ಬೆಳಕು ಇಲ್ಲಿ 1 ಸೆಕೆಂಡಿಗೆ ಏನಾಗುತ್ತೆ, 3,000 ಕಿಲೋಮೀಟರನ್ನು ಚಲನೆ ಮಾಡುತ್ತೆ. ಈ 3,000 ಕಿಲೋಮೀಟರನ್ನು ಏನು ಮಾಡ್ತಾರೆ, ಒಂದು ಬೆಳಕಿನ ವೇಗ ಅಂತಾರ. ಹೌದಾ, ಇವಾಗ ನೋಡಿ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ. ಒಂದು ವರ್ಷದಲ್ಲಿ ಬೆಳಕು ಚಲಿಸುವ ದೂರವನ್ನು ಬೆಳಕಿನ ವರ್ಷ ಅಂತ ಹೇಳ್ತಾರೆ. ಈ ರೀತಿ 1 ಸೆಕೆಂಡಿಗೆ 3,000 ಕಿಲೋಮೀಟರ್ ಹೋಗ್ತದಲ್ಲ, ಈ ರೀತಿಯಾಗಿ ಒಂದು ವರ್ಷ ಎಷ್ಟು ಚಲನೆ ಮಾಡ್ತದಲ್ಲ, ಅದನ್ನೇನು ಅಂತಾರೆ ಅವರು, ಬೆಳಕಿನ ವರ್ಷ ಅಂತ ಕರೀತಾರೆ. ಈ ಬೆಳಕಿನ ವರ್ಷವನ್ನು ಒಂದು ಬೆಳಕಿನ ವರ್ಷ ಅಂತ ಹೇಳಿ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ ಅಂದರೆ, 9.461 × 10^12 ಇಲ್ಲಿ ಪವರ್ ಆಫ್ 12 ಮಾಡಿ ಕಿಲೋಮೀಟ್ರನ್ನು ಒಂದು ಬೆಳಕಿನ ವರ್ಷ ಅಂತ ಕರೀತಾರೆ. 9.461 × 10
ಪವರ್ ಆಫ್ 12 ಕಿಲೋಮೀಟ್ರನ್ನು ಒಂದು ಬೆಳಕಿನ ವರ್ಷ ಅಂತ ಕರೀತಾರೆ. ಈ ರೀತಿಯಾಗಿ 4 ಬೆಳಕಿನ ವರ್ಷಗಳು ಬೇಕು. 4 ಬೆಳಕಿನ ವರ್ಷಗಳು ಏನಾಗುತ್ತೆ, ಒಂದು ಗ್ಯಾಲಕ್ಸಿಯನ್ನು ಈ ರೀತಿಯಾಗಿ 4 ಬೆಳಕಿನ ವರ್ಷ, 1 ಬೆಳಕಿನ ವರ್ಷ, 3 ಬೆಳಕಿನ ವರ್ಷ, ಈ ರೀತಿಯಾಗಿ ಏನು ಮಾಡ್ತಾರೆ, ಅಳತೆಯನ್ನು ಮಾಡ್ತಾರೆ. ಬೆಳಕಿನ ವರ್ಷದಲ್ಲಿ ಅಳತೆಯನ್ನು ಮಾಡ್ತಾರೆ, ಯಾವುದು ಗ್ಯಾಲಕ್ಸಿಗಳನ್ನು ದೂರವನ್ನು. ಅರ್ಥ ಆಯಿತು ಅನ್ಕೋತೀನಿ, ಈ ಕಾನ್ಸೆಪ್ಟು ಅರ್ಥ ಆಯ್ತು, ಬೆಳಕಿನ ವರ್ಷ ಕಾನ್ಸೆಪ್ಟು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಅರ್ಥ ಆಗಲಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಇಷ್ಟೇನಾಯಿತು, ನಾವು ಇದು ಬೆಳಕು ಸ್ಟಾರ್ ಫಾರ್ಮೇಷನ್ ಬಗ್ಗೆ ತಿಳ್ಕೊಂಡ್ವಿ, ನಕ್ಷತ್ರ ರಚನೆಗಳ ಬಗ್ಗೆ ನೋಡ್ಕೊಂಡ್ವಿ, ಹಾಗೆ ಬೆಳಕಿನ ವರ್ಷದ ಬಗ್ಗೆ ನೋಡ್ಕೊಂಡ್ವಿ. ಇವತ್ತಿನ ವೀಡಿಯೋ ಇಷ್ಟಕ್ಕೆ ಮುಗಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀವಿ, ಸ್ಟಾರ್ ಫಾರ್ಮೇಷನ್ ಆಫ್ ಸ್ಟಾರ್ ನೋಡ್ಕೊಂಡ ಮೇಲೆ ಫಾರ್ಮೇಷನ್ ಆಫ್ ಪ್ಲ್ಯಾನೆಟ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಅದು ನಮಗೆ ಗೊತ್ತು, ಎಲ್ಲಿ ನಮ್ಮ ಭೂಮಿ ಒರಿಜಿನ್ ಆಫ್ ದಿ ಅರ್ತ್ ಅಂದರೆ ಅದೊಂದು ಕೂಡ ನಮ್ಮ ಭೂಮಿ ಕೂಡ ಒಂದು ಗ್ರಹ, ಅದರ ನೆಬ್ಯುಲರ್ ಹೈಪೋಥಿಸಿಸ್ ಬಗ್ಗೆ ನೋಡ್ಕೊಂಡಿದ್ವಿ. ಹಾಗೆ ಇನ್ನೊಂದು ಸ್ವಲ್ಪ ಏನು ಮಾಡ್ತಾನೆ, ಗ್ರಹಗಳ ರಚನೆ ಬಗ್ಗೆ ನೋಡಿಕೊಂಡು ಹಾಗೆ ಇನ್ನೂ ಕಂಟಿನ್ಯೂ ಮಾಡೋಣ. ಇವತ್ತಿನ ವೀಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು.